ನಾ ಕೊನೆಯದಾಗಿ ಮಲ್ಟಿಪ್ಲೆಕ್ಸ್ಗಳ ವಿಚಾರದಲ್ಲಿ ಶಿವಣ್ಣ ಅವರು ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಇಲ್ಲ ಆಗುತ್ತೆ, ಬಟ್ ಅದೇ ಅದು ಕರೆಕ್ಟ್ ಮಾಡೋರು ಇದ್ದಾರೆ, ಕರೆಕ್ಟ್ ಮಾಡು, ಅವರೇ ಮಾಡಬೇಕು. ನಾವು ಎಲ್ಲ ಹೇಳ್ತಾರೆ ನೀವು ಧ್ವನಿ ಎತ್ತಿ ಧ್ವನಿ ಎತ್ತಿ, ಧ್ವನಿ ಎತ್ತ ಪ್ರಶ್ನೆ ಅಲ್ಲ, ಅದು ಅವ್ರಿಗೆ ಅರ್ಥ ಆಗಬೇಕು. ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಓನರ್ಸ್ಗೆ ಅರ್ಥ ಆಗಬೇಕು, ಯಾತಕ್ಕೆ ಎಲ್ಲಿ ಇಟ್ಟಿದ್ದೀವಿ ನಾವು ಮಲ್ಟಿಪ್ಲೆಕ್ಸ್ ಎಲ್ಲಿ. ಸೊ 100% ಅವ್ರಿಗೆ ಅದನ್ನು ಅರ್ಥ ಆಗಿದೆ ಆಲ್ರೆಡಿ. ನಮ್ಮ ಚೇಂಬರೆಲ್ಲ ಸೇರಿ ಮಾತಾಡಿದ್ರೆ ನಾವೇನು ಯಾರು ಪಿಕ್ಚರು ಬರಬೇಡ ಅಂತ ಹೇಳಲ್ಲ, ಇಲ್ಲ ಅವ್ರಿಗೆ ಶೋ ಕಮ್ಮಿ ಕೊಡಿ ಅಂತ ಹೇಳಲ್ಲ, ಅದಕ್ಕೆ ಬೆಲ್ಲ ಕೊಟ್ಟರೆ ಏನು ತಪ್ಪಿಲ್ಲ. ಅದು ಬಂದಮ್ಮ ಖಂಡಿತ ಇದು ಇದೆಲ್ಲ 100% ಇದು ಚೇಂಬರಿಂದ ಇದಕ್ಕೆ ಹೋಗ್ಬೇಕು, ಏನು ಸರ್ಕಾರಕ್ಕೆ ಹೋಗಿ ಗಮನ ಕೊಟ್ಟು ಅವರ ಮೇಲೆ. ಅಲ್ಲಿ ತಮಿಳ್ನಾಡಲ್ಲೂ ಸರ್ಕಾರನೇ ಮಾಡಿರೋದು, ಆಂಧ್ರದಲ್ಲೂ ಸರ್ಕಾರ ಮಾಡಿರೋದು, ಬಟ್ ಇದರಲ್ಲೂ ಅಷ್ಟೇ ಇದ್ರ ಡಿಫ್ರೆನ್ಷಿಯೇಟ್ ಮಾಡಬಾರ್ದು, ದೊಡ್ಡವ್ರ ಪಿಕ್ಚರ್ ಚಿಕ್ಕವ್ರ ಪಿಕ್ಚರ್ ಅಂತ ಮಾಡಬಾರ್ದು. ಕಲೆಕ್ಷನ್ ಚೆನ್ನಾಗಿದ್ದರೆ ಎರಡು ವಾರ ಮೂರು ವಾರದಲ್ಲಿ ತೆಗೆಯೋದು, 20 ವಾರ ಹೋಗಲಿ ಬಿಡಿ, ಏನಿದೆ ಇವಾಗ. ಲೆಟ್ ದ ಟ್ರೆಂಡ್ ಕಮ್ ಬ್ಯಾಕ್, ಓಲ್ಡ್ ಇಸ್ ಗೋಲ್ಡ್ ಅಂತಿವಲ್ಲ, 25 ವಾರ ಬರಲಿ, 100 ವಾರ ಬರಲಿ, ಯಾರು ಬೇಡ ಅಂತ. ಮಲ್ಟಿಪ್ಲೆಕ್ಸ್ ಅರ್ಥ ಆಗಿದ್ದ ಅರ್ಥ ಮಾಡಿಸಿದ್ದಾರೆ. ಯಾವುದು ಮಲ್ಟಿಪ್ಲೆಕ್ಸ್ ಅರ್ಥ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಇವಾಗ ಗೊತ್ತಾಗುತ್ತೆ. ಸಿ ಸುಮ್ಮನೆ ನಾವು ಇನ್ನೊಂದು ತೆಗೆದು ಮಾತಾಡಬಾರ್ದು ಯಾವಾಗಲೂ, ಅದು ತುಂಬ ಈಸಿ. ಮೊನ್ನೆ ಮಾತಾಡಿದಾಗ ಯಾಕಂತಂದರೆ ನಾನು ಆ್ಯಸ್ ಎ ಹ್ಯೂಮನ್ ಮಾತಾಡಿದೆ. ಏನು ಮಲ್ಟಿಪ್ಲೆಕ್ಸು ಇಲ್ಲ ಸಿಂಗಲ್ ಥಿಯೇಟರ್ ಅಂದರೆ ಅದಕ್ಕೆ ಡಿಫ್ರೆನ್ಸಿಯೇಷನ್ ಏನಿದೆ? ಸೌಂಡ್ ಕ್ವಾಲಿಟಿ ಇರ್ಬೋದು, ಇಲ್ಲ ಅಂದರೆ ಅಲ್ಲಿ ಹೋದಾಗ ಪಾಪ್ಕಾರ್ನ್ ತಿನ್ಕೊಂಡು ಪೆಪ್ಸಿ ಕುಡ್ಕೊಂಡು ನೋಡ್ಬೋದು. ಅದಕ್ಕಂತ PVR-ನವ್ರಿಗೆ ಕೊಂಬಿದೆ ಅಂತ ಅಲ್ವಲ್ಲ, ಅದು ತಪ್ಪು. ಅದು ಆ ಕೊಂಬನ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು, ಕಿವಿಯಾಗಿ ಬರಬಾರ್ದಲ್ವಾ. ನಂಗೆ ಇಷ್ಟ, ನನಗೆ ಸಿಂಗಲ್ ಥಿಯೇಟ್ರ್ ಇಷ್ಟ. ನಂಗೆ 100% ಫಸ್ಟ್ ಸಿಂಗಲ್ ಥಿಯೇಟ್ರ್, ಯಾಕಂದರೆ ನಾವು ಬೆಳೆದಿದ್ದ ಸಿಂಗಲ್ ಥಿಯೇಟ್ರ್ ಅವಾಗಿಂದ ನಾವು ಬರೋದು ಸಿಂಗಲ್ ಆಗೇ ಹೋಗೋದು ಸಿಂಗಲ್. ಸೊ ವಿ ಪ್ರಿಫರ್ ಸಿಂಗಲ್.